श्री गुरुभ्यो नमः। श्रीमन महागणाधिपतये नमः। बड़तनक्के उंबुवा चिंते, उन्नलादरे उडुव चिंते, उडलादरे इडुव चिंते, इडलादरे हेंडेरा चिंते, हेंडरादरे मक्कळ चिंते, मक्कळादरे बदुकिन चिंते, बदुकादरे केडिन चिंते, केडादरे साविन चिंते, इंती ಹಲವು ಚಿಂತೆಯಲ್ಲಿದ್ದವರ ಕಂಡೆ ಶಿವಭಕ್ತಿ ಶಿವಧ್ಯಾನದ ಚಿಂತೆಯೊಳಗಿದ್ದವರ ಒಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂಥೇಳಿ ಅಂಬಿಗರ ಚೌಡಯ್ಯ ಬಹಳಷ್ಟು ಸುಂದರವಾದ ವಚನವನ್ನು ಬರೀತಾನೆ. ಅದಕ್ಕೆ ಬಡತನ ಬರಬಾರದು ಅಂಥೇಳಿ ದಾಸರು ಸಹಿತ ಬರೀತಾರೆ. ಆ ಬಡತನ ಬಂತಪ್ಪ ಅಂದ್ರೆ ನಮ್ಮ ಜೀವನದೊಳಗೆ ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಿಕೊಟ್ಟು ಹೋಗ್ತತಿ ಅಂಥೇಳಿ ಆ ಶಾಸ್ತ್ರಗಳು ಸಹಿತ ಸಾರತಾ ಬಂದಿದ್ದಾವೆ. ಭಾಳ ದೊಡ್ಡವರಿಗೆಲ್ಲ ಸಹಿತ ಬಡತನ ಬಂದು ಹೋಗೈತಿ. ಪಾಂಡವರಂಥವರಿಗೆ ವನವಾಸ ಬಂತು, ರಾಮನಂಥವನಿಗೆ ವನವಾಸ ಬಂತು, ಎಲ್ಲರೂ ಸಹಿತ ಮಹಾತ್ಮರು ಆಗಬೇಕು ಅಂತಂದ್ರೆ ಬಡತನವನ್ನು ಅನುಭವಿಸಲೇಬೇಕು ಅಂಥೇಳಿ ಶಾಸ್ತ್ರಗಳು ಸಹಿತ ಹೇಳ್ತಾವ. ಕುಂತಿ ಕೃಷ್ಣನನ್ನು ಕೇಳಿದ್ದು ಅದನ್ನೇ. ಯಾವಾಗ ನಮಗೆ ಬಡತನ ಬರ್ತದಲ್ಲ ಅವಾಗ ದೇವರು ನಮ್ಮ ಜೊತೆಗಿರ್ತಾನ ಅಂತಕ್ಕಂಥ ಒಂದು ಸತ್ಯವನ್ನು ಕಂಡು ಹಿಡಿದಂತಹ ಆ ಕುಂತಿ ಕೃಷ್ಣ ಪರಮಾತ್ಮನನ್ನು ಬೇಡ್ತಾ, ನನಗೆ ನೀನೇನಾದರೂ ವರ ಕೊಡುವುದಿದ್ರೆ ನನಗೆ ಸದಾವಕಾಲ ಕಷ್ಟವನ್ನು ಕೊಡು, ಸದಾವಕಾಲ ಬಡತನವನ್ನು ಕೊಡು ಅಂತ ಹೇಳಿ ಬೇಡ್ತಾಳೆ. ಅದಕ್ಕೆ ಆ ಬಡತನ ಬಂತಪ್ಪ ಅಂತಂದ್ರೆ ಹೆದರದೇ ಆ ಬಡತನದೊಳಗೆ ನಾವು ಕಲಿತ ಪಾಠವನ್ನು ಜೀವನದುದ್ದಕ್ಕೂ ಮರೆಯಬಾರದು ಅಂತಕ್ಕಂಥದ್ದು. ಹೀಗೆ ರೋಣ ತಾಲೂಕಿನ ನೆಡುಗುಂದಿ ಗ್ರಾಮದ ಹತ್ತಿರ ಒಂದು ಹಾಳಕೇರಿ ಅಂತಕ್ಕಂಥ ಗ್ರಾಮ. ಆ ಊರೊಳಗೆ ಒಬ್ಬ ಮುಸಲ್ಮಾನ ಬಂಧುಗಳು ಭಾಳಷ್ಟು ಬಡವ ಇದ್ದ, ಮನೆತನದೊಳಗೆ ಉಣ್ಣಲಿಕ್ಕಿ ಸಹಿತ ಕೊರತೆ ಇತ್ತು. ಆ ಮಹಮ್ಮದಿಯ ಒಂದು ಯಜಮಾನನಿಗೆ ಬಹಳಷ್ಟು ಬಡತನ ಇತ್ತು. ಅದಕ್ಕೆ ಅವ ವಯಸ್ಸಾಗಿದ್ದರಿಂದ ತನ್ನ ಒಬ್ಬನೇ ಒಬ್ಬ ಮಗನನ್ನು ಶಾಲೆಗೆ ಕಳಿಸುವುದನ್ನು ಬಿಟ್ಟು ತಮ್ಮ ಒಂದು ಉಪಜೀವನವನ್ನು ನಡೆಸಲಿಕ್ಕೆ ಕೆಲಸ ಮಾಡಲಿಕ್ಕೆ ಹಚ್ಚುತ್ತಾನೆ. ಆ ಹುಡುಗ ಏನು ಮಾಡ್ತಿದ್ದ ಅಂದ್ರೆ ಪ್ರತಿನಿತ್ಯ ಕಟ್ಟಿಗೆಯನ್ನು ಕಡಿಯೋದು, ಕಟ್ಟಿಗೆಯವರಿಗೆ ಹೊತ್ತುಕೊಂಡು ಬಂದು ಆ ಕಟ್ಟಿಗೆಯನ್ನು ಮಾರಿ ಬಂದ ದುಡ್ಡಿನಿಂದ ತಮ್ಮ ಒಂದು ಉಪಜೀವನವನ್ನು ನಡೆಸ್ತಾ ಇದ್ರು. ಹೀಗೆ ಇರುವಂಥ ಸಂದರ್ಭದೊಳಗೆ ಒಂದು ದಿವಸ ಆ ಸಾಹೇಬರ ಹುಡುಗ ಕಾಡಿಗೆ ಹೋಗಿ ಕಟ್ಟಿಗೆಗಳನ್ನು ಕಡಿದು ಹೊರೆಯನ್ನು ಹೇರಿಕೊಂಡು ತಲೆ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದ. ಅದೇ ದಾರಿಯೊಳಗೆ ಕುದುರೆ ಮ್ಯಾಲೆ ನವಲಗುಂದದ ನಾಗಲಿಂಗಜ್ಜವರು ಬರಾಕತ್ತಿದ್ರು. ಆ ಹುಡುಗನ ಹೊಟ್ಟೆಯೊಳಗೆ ಏನು ಇದ್ದಿದ್ದಿಲ್ಲ, ಜೋಲಿ ಹೊಡ್ಕೊಂತ ಹಸಿವಿನಿಂದ ಕಂಗಾಲಾಗಿ ಬರುವಂಥ ಸಂದರ್ಭವನ್ನು ನೋಡಿ ನಾಗಲಿಂಗಜ್ಜವರು ಕುದುರೆಯನ್ನು ತರಿವಿ ಕೆಳಗಿಳಿದು ಆ ಹುಡುಗಗೆ ಹೇಳ್ತಾರೆ ಕಟ್ಟಿಗೆ ಹೊರಿ ಕೆಳಗೆ ಹೋಗಿ ಅಂತಂದು ಹುಡುಗ ಕಟ್ಟಿಗೆ ಹೊರೆಯನ್ನು ಕೆಳಗೆ ಹೋಗಿತಾನೆ. ಆವಾಗ ನಾಗಲಿಂಗಜ್ಜ ತ್ರಿಕಾಲಜ್ಞಾನಿ ಆ ಹುಡುಗನ ಹಣೆಯ ಬರಹವನ್ನು ಓದುತ್ತಾನೆ. ಆ ಹುಡುಗನ ಹಣೆಯ ಬರದೊಳಗೆ ಏನೈತಿ ಅಂತಕ್ಕಂಥ ಆ ವಿಧಿಯ ಲಿಖಿಯನ್ನು ಓದಿದಂಥ ಅಜ್ಜ ಆ ಹುಡುಗಗೆ ಹೇಳ್ತಾನೆ, ನೋಡು ನೀ ಚಿಂತೆ ಮಾಡಬೇಡ, ಈ ಕುದುರೆ ಮೇಲೆ ಹತ್ತಿಕೊಂಡ್ರು ನಾನು ನಿನ್ನ ಕಟ್ಟಿಗೆ ಹೊರಿ ತೊಗೊಂಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಆ ಹುಡುಗಂತಾನೆ, ಯಜ್ಜ ಬೇಡ, ನಾ ಕಟ್ಟಿಗೆ ಹೊರಿ ಹೊತ್ಕೊಂಬರ್ತೀನಿ, ನೀನು ಕುದುರೆ ಮೇಲೆ ಹೋಗು ಅಂತ ಹೇಳಿ ಹೇಳಿದಾಗ ಅಜ್ಜ ಕೇಳೋದಿಲ್ಲ, ನನ್ನ ಮಾತು ಕೇಳು, ನಾ ಹೇಳ್ದಂಗೆ ಕೇಳು ಅಂತಂದಾಗ ಆ ಹುಡುಗ ಸಾಕಾಗಿ ಬಿಟ್ಟಿರ್ತತಿ ಹೊಟ್ಟೆ ಹಸಿವಿನಿಂದ ಆ ಕುದುರೆ ಮೇಲೆ ಹತ್ತಿ ಕುಂತ್ಕೊಂತಾನೆ. ನಾಗಲಿಂಗಜ್ಜ ಆ ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ಹಿಂದಿಂದ ಬರ್ತಿರ್ತಾನ. ಆ ಊರು ಸಮೀಪ ಬಂದಂಗೆ ಆ ಹುಡುಗನಿಗೆ ನಾಚಿಕೆಯಾಗಿ ಕುದುರೆಯನ್ನು ತರಿಬಿ ಕೆಳಗಿಳಿಬೇಕು ಅನ್ನುವಂಥ ಪ್ರಯತ್ನ ಮಾಡಿದಾಗ ಅಜ್ಜ ಹೇಳ್ತಾನೆ, ನಾ ಹೇಳೋ ತನಕ ಕುದುರೆ ಇಳಿಬೇಡ, ಈ ಕುದುರೆಯನ್ನು ನೇರವಾಗಿ ನಿಮ್ಮ ಊರಿನ ಪಂಚಾಯಿತಿ ಮುಂದೆ ಹೊಡಿ, ಸರ್ಕಾರಿ ಕಚೇರಿ ಮುಂದೆ ಅಂತಂದಾಗ ಆ ಹುಡುಗ ಅಲ್ಲೇ ಹೊಡಿತಾನೆ. ನಾಗಲಿಂಗಜ್ಜ ಹಿಂದೆ ಆ ಕಟ್ಟಿಗೆ ಹೊರಿ ಹೊತ್ಕೊಂಡು ಬರ್ತಿರ್ತಾನೆ. ಈ ಎಲ್ಲ ದೃಶ್ಯವನ್ನು ನೋಡಿ ಊರನ ಜನರು ನಾಗಲಿಂಗಜ್ಜ ಬಂದಾನ ಕಟ್ಟಿಗೆ ಹೊರಿ ಹೊತ್ಕೊಂಡು ಬರಾಕತ್ತಾನ ಅನ್ನೋ ಸುದ್ದಿ ಕೇಳಿ ಆ ಊರನ ಜನರೆಲ್ಲರೂ ಅಜ್ಜನ ಹಿಂದೆ ಬರ್ತಾರೆ, ಭಾಳಷ್ಟು ಜನರೆಲ್ಲ ಕೂಡ್ತಾರೆ. ಆ ಹುಡುಗ ಕುದುರೆ ಮೇಲೆ ಕುಂತಿರ್ತಾನೆ. ಆ ಊರಿನ ಪಂಚಾಯಿತಿ ಕಟ್ಟಿ ಮುಂದೆ ಬಂದು ಕುದುರೆ ಮೇಲಿಂದ ಆ ಹುಡುಗ ಕೆಳಗಿಳಿದ. ನಾಗಲಿಂಗಜ್ಜ ತಲೆ ಮೇಲಿನ
ಆ ಕಟ್ಟಿಗೆ ಹೊರೆಯನ್ನು ಕೆಳಗೆ ಒಗೆದು ನಿಲ್ತಾನೆ. ಆ ಪಂಚಾಯಿತಿ ಒಳಗಿರತಕ್ಕಂಥ ಆ ಗ್ರಾಮದ ಎಲ್ಲ ಹಿರಿಯರು, ಎಲ್ಲ ಶಾನುಭೋಗರು, ಕುಲಕರ್ಣಿಯವರು, ಗೌಡರು ಎಲ್ಲರೂ ಹೊರಗೆ ಬಂದು ನಾಗಲಿಂಗಜ್ಜನ ಕೇಳ್ತಾರೆ, ಯಪ್ಪ ಹಿಂಗ್ಯಾಕೆ ಮಾಡಿದಿ ನೀನು, ಹಿಂಗ್ಯಾಕೆ ಮಾಡಿದಿ, ನೀ ಯಾಕೆ ಕಟ್ಟಿಗೆ ಹೊರಿ ಹೊತ್ಕೊಂಬಂದಿ, ಈ ಹುಡುಗನ ಯಾಕೆ ಸಾಹೇಬರು ಹುಡುಗನ ಯಾಕೆ ಕುದುರೆ ಮೇಲೆ ಕುಂಡ್ರಿಸಿ ಅಂತಂದಾಗ ಅಜ್ಜಂತಾನ, ನೋಡಪ್ಪ ಈ ಹುಡುಗೇನದಾನಲ್ಲ, ಇನ್ನು ಸ್ವಲ್ಪ ದಿವಸದೊಳಗೆ ಇವ ಒಬ್ಬ ನಿಮ್ಮ ಮ್ಯಾಲಿನ ದೊಡ್ಡ ಅಧಿಕಾರಿಯಾಗಿ ಬರ್ತಾನ, ನಿಮ್ಮ ಮ್ಯಾಲಿನ ಅಧಿಕಾರಿಯಾಗಿ ಜಮಾದಾರನಾಗಿ ಬರ್ತಾನ, ಅದಕ್ಕೆ ಅವನನ್ನು ಕುದುರೆ ಮೇಲೆ ಕುಂಡ್ರಿಸ್ಕೊಂಡು ಬಂದನಿ, ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಈ ಹುಡುಗನಿಗೆ ನೀವೆಲ್ಲರೂ ಈಗ ನಮಸ್ಕಾರ ಮಾಡಬೇಕು, ನೀವೆಲ್ಲರೂ ಸಲಾಂ ಹೊಡೀರಿ ಅಂಥೇಳಿ ನಾಗಲಿಂಗಜ್ಜ ಹೇಳಿದಾಗ ಅವರು ಯಾರೂ ಸಹಿತ ವಿರೋಧ ಮಾಡದ ಆ ದೊಡ್ಡ ದೊಡ್ಡ ಹಿರಿಯರೆಲ್ಲರೂ ಆ ಹುಡುಗನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆವಾಗ ನಾಗಲಿಂಗಜ್ಜ ಹೇಳ್ತಾನೆ, ಈ ಹುಡುಗ ನಿಮ್ಮ ಮ್ಯಾಲಿನ ಮುಂದಿನ ಅಧಿಕಾರಿಯಾಗಿ ಬರ್ತಾನೆ, ಅವಾಗ ನೀವೆಲ್ಲರೂ ಒಳ್ಳೆಯ ಸಹಾಯ ಸಹಕಾರವನ್ನು ಮಾಡ್ರಿ ಅಂಥೇಳಿ ಹೇಳಿದವನ ಅಲ್ಲಿಂದ ಮುಂದೆ ಪ್ರಯಾಣವನ್ನು ಮಾಡ್ತಾನೆ. ಅವಾಗ ಅಲ್ಲಿದ್ದವ್ರು ಎಲ್ಲರಿಗೂ ಆಶ್ಚರ್ಯ ಆಗ್ತತಿ, ಈ ಹುಡುಗ ಎಂಥ ಪುಣ್ಯವಂತದಾನ, ನಾಗಲಿಂಗಜ್ಜ ತಾನು ಆ ಹುಡುಗನ ಹೊರೆಯನ್ನು ಹೊತ್ತುಕೊಂಡು ಬಂದು ಆ ಹುಡುಗನನ್ನು ಕುದುರೆ ಮೇಲೆ ಕುಂಡ್ರಿಸ್ಕೊಂಡು ಬಂದಾನಂದ್ರೆ ಈ ಹುಡುಗ ಬಹಳಷ್ಟು ಅದೃಷ್ಟವಂತದಾನ, ಬಹಳಷ್ಟು ಪುಣ್ಯವಂತದಾನ, ಬಹಳಷ್ಟು ಭಾಗ್ಯವಂತದಾನ ಅಂಥೇಳಿ ಎಲ್ಲರೂ ಆ ಹುಡುಗನನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರ. ಅಜ್ಜ ತ್ರಿಕಾಲಜ್ಞಾನಿಯದಾನ ನಾಗಲಿಂಗಜ್ಜ, ಅವ ನುಡಿದಂಥ ಮಾತು ಎಂದಿಗೂ ಸುಳ್ಳಾಗೋದಿಲ್ಲ ಅಂತಕ್ಕಂಥ ದೃಢ ವಿಶ್ವಾಸ ಎಲ್ಲರೊಳಗೆ ಬರ್ತದೆ. ಮುಂದೆ ಕೆಲವೇ ದಿನದೊಳಗೆ ಆ ಹುಡುಗ ಪೊಲೀಸು ನೌಕರಿಗೆ ಅರ್ಜಿಯನ್ನು ಹಾಕ್ತಾನ, ನೌಕರಿ ಬರ್ತತಿ, ಮುಂದೆ ಪರೀಕ್ಷೆಯನ್ನು ಬರೆದು ಜಮಾದಾರನಾಗಿ ಮುಂದೆ ಅವರ ಊರಿಗೆ ಬಂದು ಆ ಒಂದು ನೌಕರಿಯನ್ನು ಮಾಡಿ ತನ್ನ ಎಲ್ಲ ಬಡತನವನ್ನು ಗುರುವಿನ ಆಜ್ಞೆಯಿಂದ ತನ್ನ ಎಲ್ಲ ಬಡತನ ದೂರ ಆಯಿತು ಅಂತಕ್ಕಂಥದ್ದು ಈ ಒಂದು ದೃಷ್ಟಾಂತದೊಳಗೆ ಬರ್ತತಿ. ಆದ್ದರಿಂದ ಗುರುಗಳು ಏನು ನುಡಿತಾರಲ್ಲ ಅದು ಎಂದಿಗೂ ಸುಳ್ಳಾಗುವುದಿಲ್ಲ ಅಂತಕ್ಕಂಥ ಮಾತು ಸಹಿತ ತ್ರಿಕಾಲ ಸತ್ಯವಾದದ್ದಾಗೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ.